ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಾವೇರಿ ಡಿಸ್ಟಿಕ್ ಹನಗಲ್ ಪಟ್ಟಣದಲ್ಲಿ ಇದ್ದೀವಿ. 7ನೇ ವಾರ್ಡಿನ ಅಭ್ಯರ್ಥಿ ಆದಂಥ ಪಕ್ಷೇತರ ಅಭ್ಯರ್ಥಿ ಮೊಹಮ್ಮದ್ ಯೂಸುಫ್ ಎಂಟಾಪುರ ಅವರು ಟ್ಯಾಕ್ಟರ್ ರೈತ ಹೊಡೆಯುವ ಟ್ಯಾಕ್ಟರ್ ಚಲಾಯಿಸಿದ್ದಕ್ಕೆ ಚಿನ್ನೆಗೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. 7ನೇ ವಾರ್ಡಿನಿಂದ ಅವರು ಯಾವ ಕಾರಣಕ್ಕಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ, ತಮ್ಮ ಏರಿಯಾದ ಬಗ್ಗೆ, ತಮ್ಮ ಡೆವಲಪ್ಮೆಂಟ್ ಬಗ್ಗೆ, ತಮ್ಮ ಮತದಾರ ಬಗ್ಗೆ ಯಾವ ರೀತಿಯಲ್ಲಿ ಅವರು ಯೋಜನೆ ಮಾಡಿಕೊಂಡು ನಿಂತಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮೊಹಮ್ಮದ್ ಯೂಸುಫ್ ಮೊಹಮ್ಮದ್ ಗೌಸ್ ಎಂಟಾಪುರ್. ಮೊಹಮ್ಮದ್ ಯೂಸುಫ್. ತಂದೆ ಹೆಸರು ಮೊಹಮ್ಮದ್ ಗೌಸ್. ಮೊಹಮ್ಮದ್ ಗೌಸ್ ಎಂಟಾಪುರ್. ಸರ್, ತಾವು ಎಷ್ಟನೇ ವಾರ್ಡಿನಿಂದ ಸ್ಪರ್ಧಿಸಿದ್ದೀರಿ? 7ನೇ ವಾರ್ಡಿನಿಂದ ಮಾಡಿದ್ವಿ ಸರ್. 7ನೇ ವಾರ್ಡಿನಿಂದ ಸ್ಪರ್ಧಿಸಿದ್ದೀರಿ ಸರ್, ಯಾವ ಪಕ್ಷದಿಂದ ಸ್ಪರ್ಧಿಸಿದ್ದೀರಿ? ನಾವು ಕಾಂಗ್ರೆಸ್ ಟಿಕೆಟ್ಗೆ ನಾವು ಬೇಡಿಕೆ ಇಟ್ಟಿದ್ವಿ ಸರ್. ಎಸ್. ನಮಗೆ ಅದು ಟಿಕೆಟ್ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಕಡ್ದಂಗ ನಮ್ಗೆ ಕಾಡಿಸಿ ಎಸ್ ಅವರು ಆದಂಥ ಗೆಳೆತನದಲ್ಲಿ ಅವ್ರು ಟಿಕೆಟ್ ಅವ್ರಿಗೆ ಕೊಟ್ಟಿದ್ದಾರೆ ಬೇರೆದವ್ರಿಗೆ. ಅವ್ ಯಾರು ಜನ ಬಲ ಆಗಿದ್ವು ಯಾರು ಇಲ್ಲ ಅವಂಗ ಅಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಾರೆ ಸರ್. ನಮ್ಗೆ ಕೊಡ್ತೀನಿ ಅಂತೇಳಿ ಮೋಸ ಮಾಡಿದ್ದಕ್ಕೆ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಉಳ್ಕೊಂಡ್ವಿ. ಒಳ ಒಪ್ಪಂದದಿಂದ ಟಿಕೆಟ್ ಸೆಲೆಕ್ಷನವಾಗಿ ಹೊರ ಒಪ್ಪಂದ ಇಲ್ಲದಂತೆ ತಮಗೆ ಹೊರಗಿನ ಕ್ಯಾಂಡಿಡೇಟ್ ತಮಗೆ ಟಿಕೆಟ್ ಯಾವುದೇ ರೀತಿಯಾಗಿ ಟಿಕೆಟ್ ಸಿಗಲಿಲ್ಲ, ಅದೇ ಕಾರಣದಿಂದ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀರಿ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಕ್ಕೆ ಕಾರಣ ಏನು? ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲದ ಕಾರಣ ಏನಂತ ಇಲ್ಲಿ ನಾವು ಫಸ್ಟ್ ಆಗಿ ನಾವು ಬೇಡಿಕೆ ಇಟ್ಟಿದ್ರಿಂದ ಸರ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ಕಾರಣ ನಮ್ಗೆ ಟಿಕೆಟ್ ಸಿಗಲ ಕಾರಣದಿಂದ ಮೋಸ ಆಗಿದ್ದ ಕಾರಣದಿಂದ ನಮ್ಮ ಲಾಸ್ಟ್ ಕಡೆ ತನಕ ನಮ್ಗೆ ಕಾಡಿಸಿ ಟಿಕೆಟ್ ಕೊಡಲಿಲ್ಲ ಅವರು. ಅವರ ಜೊತೆಯಲ್ಲಿ ಇದ್ದರಿಗೆ ಟಿಕೆಟ್ ಕೊಟ್ಟರು ಮತ್ತು ವಾರ್ಡ್ನಲ್ಲಿ ಬಂದು ಯಾವ ಜನರಿಗೆ ಕೇಳದಂಗೆ ವಿಚಾರ ಮಾಡದಂಗೆ ನಮ್ಮ ವಾರ್ಡಲ್ಲಿಂದ 4 ಜನ ಟಿಕೆಟ್ಗೆ ಅರ್ಜಿ ಹಾಕಿದರು. ಅವ್ರು ಯಾರಿಗೂ ಕಡೆಗಣಿಸಿ ಕೇಳ್ದಂಗೆ ಓಣ್ಯಾಗ ಕೇಳ್ದಂಗೆ ಅವ್ರ ಜೊತೆಯಲ್ಲಿ ಇದ್ದರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಆ ಮನುಷ್ಯನಿಗೆ ಯಾವುದು ಜನ ಬೆಂಬಲವನ್ನಿಲ್ಲ, ಯಾರ ಜೊತೆಯಲ್ಲಿ ಜಾಸ್ತಿ ಮಾತಾಡೋಂಗಿಲ್ಲ, ಅಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸರ್ ಅವರು. ಹೀಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ನಮ್ಮ ವಾರ್ಡ್ ಈ ಹಿಂದೆ 10 ವರ್ಷ BJP ಆಡಳಿತ ಇದ್ದಿತ್ತು ಇಲ್ಲಿ ಏರಿಯಾ ಇದು 7ನೇ ವಾರ್ಡಿನಲ್ಲಿ. 7ನೇ ವಾರ್ಡ್ನಲ್ಲಿ ಒಂದು ಕೆಲಸ ಆಗಿಲ್ಲ, ಒಂದು ರೋಡ್ ಇಲ್ಲ. ಈಗ ನೋಡಿದ್ರೆ ರೋಡ್ ಒಳಗೆ ತೆಗ್ಗು ಬಿದ್ದಿದೆ ಸರ್, ಗಾಡಿ ಹೊಡಿಲಿಕ್ಕೆ ಆಗಲ್ಲ. ಯಾವುದೋ ಸರಿಯಾಗಿ ಇನ್ನೂವರೆಗೆ ಅವ್ರು ಬಂದು ಟಚ್ ಆಗಿಲ್ಲ ಇಲ್ಲಿ ಯಾವ ವ್ಯಕ್ತಿಗೂ. ಹೀಗಾಗಿ ನಾವು ನಮ್ಮ ವಾರ್ಡಿನ ಕೆಲಸ ಮಾಡಬೇಕು, ಸುಧಾರಣೆ ಮಾಡಬೇಕು. ನಮ್ಮಿಂದ ಏನಾರು ಸೇವೆ ಎಷ್ಟಾಕಿತ್ತಷ್ಟು ಮನಸ್ಸು ಬಿಚ್ಚಿ ಸೇವೆ ಮಾಡಬೇಕು ಜನರದ್ದು ಅಂತ ಹೇಳಿ ತಿಳ್ಕೊಂಡು ನಾನು ನಿಂತಿದ್ದೀನಿ ಸರ್. ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಕ್ಕೆ ತಮ್ಮ ಬೆನ್ನಿನ ಹಿಂದುಗಡೆ ತಮ್ಮ ಮತದಾರ ಸಪೋರ್ಟನ್ನು ಯಾವ ರೀತಿಯಲ್ಲಿ ತಮಗೆ ಇದೆ? ನಮಗೆ ಎಲ್ಲ ಈ ವಾರ್ಡಿನ ಜನರು ಎಲ್ಲ ಜಾತಿಯವರು ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ನನಗೆ ಒಕ್ಕಟ್ಟವಾಗಿ ಮತ್ತು ನನಗೆ ಸಪೋರ್ಟನ್ನು ನೀಡ್ತಾ ಇದ್ದಾರೆ. ಅವರು ಸಪೋರ್ಟಿದಿಂದ ನಾನು ಮತ್ತೊಂದು ಸ್ವಲ್ಪ ಶಕ್ತಿ ತುಂಬಿ ನಿಂತಿದ್ದೀನಿ ಸರ್. ಸುಮಾರು ತಮ್ಮ ವಾರ್ಡಿನಲ್ಲಿ ಎಷ್ಟು ಮತ ಇದ್ದಾವೆ? ನಮ್ಮ ವಾರ್ಡಲ್ಲಿ 800 ಚಿಲ್ಲರ ಮತ ಇದೆ ಸರ್. ತಮಗೆ ಎಷ್ಟು ವರ್ಷದಿಂದ ರಾಜಕೀಯ ಒಡನಾಟ ಇದೆ? ನಮ್ಗೆ 25-30 ವರ್ಷದಿಂದ ರಾಜಕೀಯ ಒಡನಾಟ ಇದೆ ಸರ್. ಇದಕ್ಕೆ ಮುಂಚೆ ತಾವು ಪುರಸಭೆ ಹನಗಲ ಪಟ್ಟಣದಲ್ಲಿ ಇದೇ ಮೊದಲನೇ ಬಾರಿ ಆಯ್ಕೆ ಆಗಿದ್ದ, ಇದಕ್ಕಿಂತ ಹಿಂಚು ಮುಂದೆ ಯಾವ್ದು ಆಯ್ಕೆ? ಇಲ್ಲ ಸರ್, ಇದೇ ಮೊದಲನೇ ಬಾರಿ ಆಯ್ಕೆ ಆಗಿದ್ದು. ಸುಮಾರು ಇದೇ ಒಂದು 2018 ಸಾಲಿ ಅಥವಾ 19 ಸಾಲಿನಲ್ಲಿ ಮೊದಲನೇ ಬಾರಿ ಆಯ್ಕೆಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀರಿ. ತಮ್ಮ ವಾರ್ಡಿನಲ್ಲಿ ವಿಶೇಷವಾದ ಕೊಡುಗೆ ವಿಶೇಷವಾಗಿ ಪ್ರಮುಖವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಯಾವುದು? ನಮ್ಮ ವಾರ್ಡಿನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಸ್ವಲ್ಪ ಇದ್ರೆ ಹೆಚ್ಚಿನ ಪ್ರಮುಖವಾಗಿ ಈ ವಾರ್ಡಿನಲ್ಲಿ ತಮಗೆ ಯಾವುದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ? ಒಂದನೇ ಕ್ವಶನ್. ಎರಡನೇ ಕ್ವಶನ್, ನಿಮಗೆ ಮೂಲಭೂತ ಸೌಕರ್ಯ ಬಗ್ಗೆ ವಿದ್ಯುತ್ ದೀಪ ಆಗಲಿ, ಶುದ್ಧ ನೀರಿನ ಘಟಕ ಆಗಲಿ, ಆಮೇಲೆ ಮನೆಯಿಲ್ದರಿಗೆ ಮನೆ ಆಗಲಿ, ಜಾಗ ಇಲ್ದರಿಗೆ ಜಾಗ ಆಗಿರಲಿ, ಎರಡನೇ ಕ್ವಶನ್. ಮೂರನೇ ಕ್ವಶನ್, ನಿಮ್ಮ ಹನಗಲದಲ್ಲಿ ನಾವು ಕೇಳಿ ಬಂದಂಗೆ ಇಲ್ಲಿನ ಹಂದಿ ಮುಕ್ತಾಯ ಬಗ್ಗೆ ತಮ್ಮ ಏನು ಅಭಿಪ್ರಾಯ ಇದೆ? ಆಗ್ಬೇಕು ಸರ್, ಯಾಕಂದ್ರೆ ಇಲ್ಲಿ ಎಲ್ಲ ಕಡೆನೂ ಓಡಾಡಿ ಅವು ಭಾಳ ಗಲೀಜು ಮಾಡಿ ಅದರಿಂದ ರೋಗ ಹರಡೋದು ಭೀತಿ ಇದೆ.
ಮೊನ್ನೆದು. ಎರಡನೇದು ನಮ್ಮ ವಾರ್ಡಿನಲ್ಲಿ ಟೋಟಲ್ ಯಾವುದು ರಸ್ತೆ ಸರಿ ಇಲ್ಲ ಸರ್, ಬಿ ಜೆ ಪಿ ಆಡಳಿತ ಇದ್ದರಿಂದ ಯಾವುದು ರಸ್ತೆ ಸರಿ ಇಲ್ಲ, ತೆಗ್ಗು ತೆಂಗು ಬಿದ್ದಿದ್ದಾವೆ, ಗಾಡಿ ಹೊಡಿಲಿಕ್ಕೆ ಸಮೇತ ಆಗಲ್ಲ. ಆಮೇಲೆ ನೀರಿಂದು ಸಮೇತ 8 ದಿನಕ್ಕೆ 6 ದಿನಕ್ಕೆ ಒಂದು ಸಲ ನೀರು ಬಿಡ್ತಾರೆ ಸರ್, ಸರಿಯಾಗಿ ನೀರು ಸಪ್ಲೈ ಇಲ್ಲ. ಆಮೇಲೆ ಶುದ್ಧ ನೀರಿನ ಘಟಕ ಸಹಿತ ಇಲ್ಲಿ ಇಲ್ಲ ಸರ್. ಮೂರನೇದು ಮತ್ತೊಂದು ವಿಷಯ ಏನಂದ್ರೆ ಸರ್, ಪ್ಲಾಟ್ಗಳು ಎಷ್ಟೋ ಅರ್ಜಿ ಹಾಕಿದ್ರು ಒಂದು ಪ್ಲಾಟು ಯಾರಿಗೂ ಸ್ಯಾಂಕ್ಷನ್ ಆಗಿಲ್ಲ ಸರ್. ಹೀಗಾಗಿ ಮುನ್ಸಿಪಾಲ್ಟಿಗೆ ಹೋದರೆ ಯಾರು ಮಾತಾಡೋರು ಸಹಿತ ಇಲ್ಲ ಸರ್. ಅಲ್ಲಿ ಈ ನಮ್ಮನೆ ಇಲ್ಲಿ ಅಧ್ಯಕ್ಷರ ಮೊದಲು ಈ ಹಿಂದೆ ಏನಿದ್ರೆ ಸರ್, ಅವರು ಇನ್ನೂವರೆಗೂ ಈ ವಾರ್ಡ್ನಲ್ಲಿ ಬಂದು ಯಾರಿಗೂ ಭೇಟಿನೂ ಆಗಿಲ್ಲ ಸರ್. ಈ ವಾರ್ಡಿನ ಜನರಿಗೆ ಕೇಳ್ಕೋರಿ ಸರ್. ಅದರ ಬಗ್ಗೆ ಈ ವಾರ್ಡಿನ ಜನರ ಅಭಿಪ್ರಾಯ ಏನಿದೆ ನಿಮ್ಮ ಬಗ್ಗೆ? ನಮ್ಮ ಬಗ್ಗೆ? ನಿಮ್ಮ ಬಗ್ಗೆ? ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಿಮಗೆಲ್ಲ ನೀವು ಇದ್ರಾಗ ಸೀನಿಯರ್ ಇದ್ದೀರಿ, ನಿಮ್ಗೆ ನಾಲೆಜ್ ಇದೆ, ನಾವು ನಿಮಗೆ ಆರಿಸಿ ತರ್ತೀವಿ. ನೀವು ನಮ್ಮೆಲ್ಲರ ಕೆಲಸವನ್ನು ಒಂದೇ ಭಾವನೆಯಿಂದ ಮಾಡಿದ್ರೆ ಅವ್ರು ಹೇಳೋ ಪ್ರಕಾರದಿಂದ ಅಂದರೆ ತಾವು ಎಲ್ಲ ರೀತಿ ಕೆಲಸ ಇದಕ್ಕೆ ಮುಂಚೆ ಆಡಳಿತ ಇಲ್ದಂಗೆ ತಾವು ಎಲ್ಲ ಸಹಕರಿಸೋದನ್ನು ನನ್ನ ಮನೆ ಎಲ್ಲ ಹೋಟ್ರಸ್ ಯಾವುದೇ ವಾರ್ಡಿನ ಕೂಡ ನಮ್ಮ ಮನೆಯವ್ರು ತಿಳ್ಕೊಂಡು ಅವ್ರು ಕೆಲಸ ಮಾಡಿಕೊಡ್ತಾರೆ. ಆದ ಕಾರಣದಿಂದ ತಮಗೆ ಆಯ್ಕೆ ಮಾಡಿ ಪಕ್ಷೇತರ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿದ್ದಾರೆ. ಆದ ಕಾರಣದಿಂದ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಈ 7ನೇ ವಾರ್ಡಿನಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀರಿ. ತಮ್ಮ ವಿನ್ ಅನ್ನು 90% ವಿನ್ನಿಂಗ್ ಅಂತ ತಾವು ತಿಳ್ಕೊಂಡಿದ್ದೀರಿ. 100% ನಮ್ಮದು ವಿನ್ ಅನ್ನೋದು ನಮಗೆ ಗ್ಯಾರಂಟಿ ಇದೆ ಸರ್. ನಮ್ಮ ಜನರ ಬೆಂಬಲ ನೋಡಿ, ನಮ್ಮ ಜನರ ಉತ್ಸಾಹ ನೋಡಿ ನನಗೆ ಭಾಳ ಖುಷಿ ಇದೆ. ನಾನು ಈಗಾಗಲೇ ನಾನು ಅದು ವಿನ್ ಅಂತ ಅಲೌನ್ಸ್ ಮಾಡಬೇಕು ನಾನು, ಆದರೂ ಅದು ಒಳ್ಳೆಯ ಪದ್ಧತಿ ಅಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ ಸರ್. ಜನರ ಅಭಿಪ್ರಾಯದಿಂದ ತಮ್ಮ ವಿನ್ನಿಂಗ್ ಸಕ್ಸಸ್ಫುಲ್ ಅಂತ ತಾವು ಹೇಳ್ತಾ ಇದ್ರೆ, ವೀಕ್ಷಕರೇ ನಮ್ಮ ಕ್ಯಾಂಡಿಡೇಟ್ ಹೇಳಿದ ಪ್ರಕಾರ ನೋಡಿದರೆ ಅವರು ವಿನ್ನಿಂಗ್ ಯಾವುದೋ ಕೆಲಸ ಬಂದರೂ ಈ ಹನಗಲ್ ಪಟ್ಟಣದಲ್ಲಿ 23 ವಾರ್ಡ್ ಇದೆ. 23 ವಾರ್ಡಿನ ಜನರು ಯಾರೂ ಬಂದರೂ ಕೂಡ ಸ್ವತಃ ನನ್ನೇ ವಾರ್ಡಿನ ಜನತೆ ನನ್ನ ಮನೆಯವರು ಅನ್ಕೊಂಡು ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ಹಿರಿಯರಿದ್ದಾರೆ, ಅವ್ರಿಗೂ ಕೂಡ ಕೇಳ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ವೀರಯ್ಯ ಹಿರೇಮಠ. ಯೂಸುಫ್ ಅವರು 7ನೇ ವಾರ್ಡಿನಿಂದ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ತಮಗೆ ಅವರ ಬಗ್ಗೆ ಯಾವ ರೀತಿಯಲ್ಲಿ ಅಭಿಪ್ರಾಯ ಇದೆ? ಯಾವ ಕಾರಣಕ್ಕಾಗಿ ಅವರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನೀವು ಬೆಂಬಲ ನೀಡ್ತಾ ಇದ್ದೀರಿ? ಏನು ಇಲ್ಲಿನ ಪ್ರಾಬ್ಲಮ್ ಹೆಚ್ಚಾಗಿ ಕ್ರಿಯೇಟ್ ಆಗ್ತಾ ಇದೆ? ಅವರು ಈ ವಾರ್ಡಿನ ಹಿರಿಯ ಮನುಷ್ಯರು, ಭಾಳ ವರ್ಷದಿಂದ ಈ ವಾರ್ಡ್ನೊಳಗೆ ಪಂಚರಾಗಿ ಕೆಲಸ ಮಾಡ್ಯಾರ, ಒಳ್ಳೆ ಮನುಷ್ಯರು. ಆ ಕಾರಣದಿಂದ ಜನ ಅವ್ರನ್ನ ಅಂದರೆ ನಿಮ್ಮ ಪ್ರಕಾರದಿಂದ ಅವರು ಹಿರಿಯರಾದಂಥವರು, ಮುಖಂಡರಾದಂಥವರು, ಈ ವಾರ್ಡಿನ ಹಿರಿಯ ಸ್ಥಾನದಲ್ಲಿ ಇದ್ದವರು ಯಾವುದೋ ಕೆಲಸ ಬಂದರೂ ಸಹ ಇಚ್ಛೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಂಗೆ ಕೆಲಸ ಮಾಡಿಕೊಡ್ತಂತ ಅದೇ ಪ್ರವಾಗಿ ತಾವು ಅವರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರಿ. ಒಂದಿದ್ದು ಎರಡನೇದ್ದು ಇಲ್ಲಿನ ಪಕ್ಷೇತರ ಅಭ್ಯರ್ಥಿಗೆ ತಾವು ಯಾವ ರೀತಿಯಲ್ಲಿ ಬೆಂಬಲ ನೀಡ್ತಾ ಇದ್ದೀವಿ? ತಮ್ಮ 811 ಮತಗಳಿದ್ದೇವೆ. 811 ಮತಗಳ ಅಭಿಪ್ರಾಯ ಯಾವ ರೀತಿಯಲ್ಲಿದೆ? 600 ಮತಗಳು ಬೀಳ್ಬೋದು. 600 ಮತದಿಂದ ವಿನ್ನಿಂಗ್ ಆಗ್ಬೋದು ಅಥವಾ ನಿಮ್ಗೆ ಸಕ್ಸಸ್ಫುಲ್ ಗ್ಯಾರಂಟಿ ಇದೆ ನಿಮ್ಮ ಮನಸ್ಥಿತಿಯಿಂದ? ತಾವು 100% ಇಂದ ತಾವು ಹೇಳ್ತಾ ಇದ್ರು ವಿನ್ನಿಂಗ್ ಅಂತ. ಓಕೆ ವೀಕ್ಷಕರೇ, ಇವರು ಹಿರಿಯರಾದಂಥವರು, ಅವರು ಹೇಳಿದ್ದಾರೆ ಅವರು ವಿನ್ನಿಂಗ್ ಸಕ್ಸಸ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಬ್ಬರು ಇದ್ದಾರೆ ಅವ್ರಿಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಅನ್ವರ್ ಸಾಬ್ ಕೊಪ್ಪಳ. ಅನ್ವರ್ ಸಾಬ್ ಕೊಪ್ಪಳ ಅಂತ. ಮೊಹಮ್ಮದ್ ಯೂಸುಫ್ ಎಂಡಾಪುರ ಅವರಿಗೆ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಯಾವ ಕಾರಣಕ್ಕೆ ನಿಲ್ಲಿಸಿದ್ರಿ? ಆಮೇಲೆ ನಮ್ದು ಹಿಂದೇನು ಇತ್ಕೋತೀನಿ, 6ನೇ ವಾರ್ಡಿಗೆ ನಾವು ಇದ್ವಿ. ಈಗ ಹಾಲಿ ನಮ್ಮ ಪಕ್ಕದ ಮನೆಯ ಅಧ್ಯಕ್ಷರಿದ್ರಿ ಇಲ್ಲಿ 7ನೇ ವಾರ್ಡಿಗೆ. ಈ ಸಲ ನಮ್ಮ ವಾರ್ಡ್ 7ನೇ ವಾರ್ಡಿಗೆ ಬರೀ ಪಕ್ಕದ ಮನೆಯವ್ರ ಅಧ್ಯಕ್ಷರಿಗೆ ಕೇಳಿದ್ರೆ ಆ ವಾರ್ಡಿಗೆ ಕೇಳ್ರಿ ಅಂತಾರೆ, ಇವ್ರಿಗೆ ಕೇಳಿದ್ರೆ ಆ ವಾರ್ಡ್ನ್ಯಾಗ ಕೇಳೋಣ ಅಂತಾರೆ. ಇವತ್ತಿನ ತನಕನು ನನ್ನ ಪ್ಲಾಟು 30 ವರ್ಷ ಆಗಿದೆ, ಇನ್ನೂ ತನಕನು ಡಂಬರ್ ಇಲ್ಲ. ನಮ್ಮ 7ನೇ ವಾರ್ಡ್ನ ಈಗ ಇದ್ರ ಹಿಂದೆ ಅಂದ್ರೆ ಇದಕ್ಕಿಂತ ಮುಂಚೆ ಯಾವ್ದೇ ರೀತಿಯಾಗಿ ಅಭಿವೃದ್ಧಿ ಆಗಿಲ್ಲ. ಆದ ಕಾರಣದಿಂದ ತಮ್ಮ ವೆಂಕಟಾಪುರ ಅವರು ನಮ್ಮ ಮನಃಶಾಂತಿಯಿಂದ ಯಾವುದೋ ಕೆಲಸದ ಬಗ್ಗೆ ನಾವು ಗುರಿ ಇಟ್ಟುಕೊಂಡು ಅದೇ ಗುರಿ ತಕ್ಕ ನಡ್ಕೊಂತಾರೆ ಅಂತೇಳಿ ಆದ ಕಾರಣದಿಂದ ಅವರು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀರಿ. ಮತ್ತು ಆಮೇಲೆ ಈಗ ಹಾಲಿ ಈಗ ಕೌನ್ಸಿಲರ್ ಅದಾರಲ್ಲ, ಅವ್ರು ಇವತ್ತಿನಗೂ ಬರಲಿಲ್ಲ. ಯಾರು? ನಮ್ಮ 6ನೇ ವಾರ್ಡಿನ ಕೌನ್ಸಿಲರ್ ಇನ್ನೂ ತನಕನೂ ಬಂದಿಲ್ಲ. 7ನೇ ವಾರ್ಡ್ ಈ ಸದ್ಯ ಈಗ 7ನೇ ಮಾಡಿದ್ರು, ಹಿಂದಿದ್ದು ಹೇಳಿದೆ, ಈಗ ಮುಂದೆ ಇಲ್ಲ. ಅಭಿಪ್ರಾಯ ಇದೆಲ್ಲ ನಮ್ಮ ಅಭಿಪ್ರಾಯ ಅಂತಲ್ಲ, ಇವ್ರು ಮಾಡ್ತಾರೆ ಯಾಕಂದ್ರೆ ನಾವು ಪಕ್ಕದವರು, ಇವ್ರ ಮೇಲೆ ನಾವು ಬಹಳ ವಿಶ್ವಾಸ ಇಟ್ಟಿವಿ. ಆಮೇಲೆ ಆದ ಕಾರಣದಿಂದ ಅವ್ರಿಗೆ ವಿಶ್ವಾಸ ಇಟ್ಟು ತಾವು 7ನೇ ವಾರ್ಡಿನ ಅಭ್ಯರ್ಥಿಗೆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಸರ್ ನಮಸ್ಕಾರ. ನಮಸ್ತೆ ಸರ್. ತಾವು 8ನೇ ವಾರ್ಡಿನ ಮತದಾರರು?
ನಾವು ಏಳನೇ ವಾರ್ಡಿನ ಮತದಾರ ಆಗಿದ್ದೀವಿ. ತಾವು ಏಳನೇ ವಾರ್ಡಿನ ಮತದಾರ ಆಗಿ ಯೂಸುಫ್ ವೆಂಕಟಾಪುರ ಅವರಿಗೆ ಯಾವ ಕಾರಣಕ್ಕಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ? ಈಗ ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು 20-40 ವರ್ಷಗಳಿಂದ ಇಲ್ಲಿಂದ ರಾಜಕೀಯ ಪದ್ಧತಿ ಮಾಡ್ಕೊಂಡು ಬಂದ್ಬಿಟ್ಟು ಯಾವುದೇ ವ್ಯಕ್ತಿ ಬಂದರೆ ಆ ವ್ಯಕ್ತಿಗಳಿಗೆ ಮಾತ್ರ ತಮ್ಮ ಯಾವ್ದು ಮೇಜರ್ ಇರುತ್ತೆ ಆ ಪಕ್ಷದವರು ಎಲ್ಲಿ ಬಂದಿರ್ತಾರೆ ಅಲ್ಲಿ ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅದು ಬಿಟ್ಬಿಟ್ಟು ಬಡವರು ಬಗ್ಗರು ಹೆಚ್ಚಾಗಿನ ಹಾನಗಲ್ಲಲ್ಲಿ ಸರ್ವೆ ಮಾಡಿ ಪ್ರಕಾರ ನಾವು ವೈಯಕ್ತಿಕ ಸರ್ವೆ ಮಾಡಿದ ಪ್ರಕಾರ ಎಲ್ಲೇ ಕೆಲವೊಂದಿಷ್ಟು ಮೇನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರತಿಷ್ಠಿತ ವ್ಯಕ್ತಿಗಳು ಇದ್ದಂಥ ಜಾಗದಲ್ಲಿ ಮಾತ್ರ ಅಭಿವೃದ್ಧಿಗಳಾಗಿವೆ. ಉಳಿದಿರೋ ಜಾಗದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗೆ ಸಹಾಯ ಮಾಡಿಲ್ಲ ಅವರು. ಉದಾಹರಣೆ ನಿಮ್ಮ ಪ್ರಕಾರದಲ್ಲಿ ಯಾವುದೋ ಪಕ್ಷದವರು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆಡಿಎಸ್ ಪಕ್ಷದಲ್ಲಿ ಯಾವುದೋ ಪಕ್ಷದವರು ತಮಗೆ ಯಾವುದೋ ಕೆಲಸದ ಬಗ್ಗೆ ಲಕ್ಷ್ಯವನ್ನು ಕೊಟ್ಟಿಲ್ಲ. ಒಂದೇದ್ದು ಎರಡನೇದ್ದು ತಮಗೆ ಬೇಕಾದವರಿಗೆ ಗುರಿ ಇಟ್ಟುಕೊಂಡು ಸಾಧನೆ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಯೂಸುಫ್ ಅವರಿಗೆ ತಾವು ಯಾವ ರೀತಿಯಲ್ಲಿ ಬೆಂಬಲ ನೀಡ್ತಾ ಇದ್ದೀರಿ? ನಾವು ಯೂಸುಫ್ ಅವ್ರಿಗೆ ಅವ್ರ ಒಬ್ಬ ಒಳ್ಳೆ ಸೀನಿಯರ್ ಕ್ಯಾಂಡಿಡೇಟು ಒಳ್ಳೆ ಹಾರ್ಡ್ಲಿ ಪರ್ಸನ್ ಅಂತ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ಸೊ ಅವರಿಗೆ ಬಹುಶಃ ಒಂದು 450 ಮತಗಳಿಂದ ಗೆಲ್ಲಿಸಿಬಿಟ್ಟು ಒಂದು ಒಳ್ಳೆ ಒಂದು ಸ್ಥಾನ ಸಿಗುತ್ತೆ ನಮಗೆ ನಮ್ಮ ವಾರ್ಡ್ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಓಕೆ ವೀಕ್ಷಕರೇ, ಇವತ್ತು ನಮ್ಮ ಅವ್ರ ಜೊತೆ ಇದ್ದಂಥ ವೋಟರ್ಸ್ ಮತದಾರ ಇದ್ದಾರೆ, ಹಿಂದೂ ಕೂಡ ಇದ್ದಾರೆ, ಅವ್ರಿಗೂ ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸಯೀದ್ ಅಹಮದ್ ಕಿಲೇದ. ಸಯೀದ್ ಅಹಮದ್ ಕಿಲೇದ. ಎಷ್ಟನೇ ವಾರ್ಡಿಂದ ಇದ್ದೀರಿ ಸರ್? ಏಳನೇ ವಾರ್ಡಿಂದ. ಯೂಸುಫ್ ಅವರು ತಮ್ಮ ವಾರ್ಡಿನ ಅಭ್ಯರ್ಥಿಯಾಗಿ ತಾವು ಸ್ಪರ್ಧಿಸಿದ್ದೀರಿ ಅಭ್ಯರ್ಥಿ, ಅವ್ರಿಗೆ ಯಾವ ರೀತಿಯಲ್ಲಿ ತಾವು ಬೆಂಬಲ ನೀಡ್ತಾ ಇದ್ದೀರಿ? ಸರ್, ಇಲ್ಲೇ 5 ವರ್ಷ ಬಿಜೆಪಿ ಬಂತು, 5 ವರ್ಷ ಕಾಂಗ್ರೆಸ್ ಬಂತು, ಇನ್ನೂ ಮಟ್ಟ ಇಲ್ಲಿ ರೋಡಿಂದು ಕೆಲಸ ಏನೂ ಆಗಿಲ್ಲ ನಮ್ದು. ಏಳನೇ ವಾರ್ಡಿಂದು ಇಲ್ಲಿ ನೋಡಿದ್ರೆ ಹಂದಿ ಎಲ್ಲ ಇಲ್ಲಿ ನಮ್ಮ ಓಣೆಯಾಗಿದೆ. ಯಾವ ಓಣೆಯಾಗಿ ಇಲ್ಲ, ಮಗ್ಗಲ ನಗರ ಒಳಗಿದೆ ಹಂದಿ ಇರೋದು. 10 ವರ್ಷದಿಂದ ಬಿಜೆಪಿ ಬಂತು, ಕಾಂಗ್ರೆಸ್ ಬಂತು, ಇಲ್ಲಿ ಏನು ಕೆಲಸ ಆಗಿಲ್ಲ. ಅದಕ್ಕೆ ನಾವು ಇವರಿಗೆ ಕ್ಯಾಂಡಿಡೇಟ್ ಮಾಡಿ ಸೆಲೆಕ್ಷನ್ ಮಾಡಿ ಒಳ್ಳೆ ಅಭ್ಯರ್ಥಿ ಸೀನಿಯರ್ ಆದಂತವರು ಈ ಮಗ್ಗುಲಿಯ ನಗರಿಗೆ ಹಿರಿಯರಾದಂತವರು ಯಾವುದೋ ಪ್ರಾಬ್ಲಮ್ ಕ್ರಿಯೇಟ್ ಆಗಲಂಗೆ ನೋಡ್ತಾರ ಅನ್ನೋ ಕಾರಣಕ್ಕಾಗಿ ತಾವು ಸೆಲೆಕ್ಷನ್ ಮಾಡಿ. ಸರ್ ನಮಸ್ಕಾರ. ಸರ್ ಆಪ್ಕಾ ನಾಮ್ ಕ್ಯಾ? ಮೇರಾ ನಾಮ ಅಬ್ದುಲ್ ಖಾದರ್ ಜಿಲಾನಿ. ಅಬ್ದುಲ್ ಖಾದರ್ ಜಿಲಾನಿ, ಕಿತ್ನೇ ವಾರ್ಡ್ ಸೇ ಹೋ? ಹಮೇ ಸಾತ್ವೇ ವಾರ್ಡ್ ಸೇ. ಸಾತ್ವೇ ವಾರ್ಡ್ ಸೇ. ಸಾತ್ವೇ ವಾರ್ಡ್ ಮೇ ಯೂಸುಫ್ ಭಾಯ್ ಕೋ ಕಿಸ್ ಲಿಯೇ ಕಿಸ್ ವಜಹ ಸೇ ಖಡಾ ಕರೇ ಹೋ? ಕ್ಷೇತ್ರ ಅಭ್ಯರ್ಥಿ ಬಹುತ್ ಅಚ್ಚೆ ಆದ್ಮಿ ಹೈ ಯಹಾಂ ಕೆ, ಪಹಲೆ ಸೇ ಜಾನೇ ಮಾನೇ ಆದ್ಮಿ ಹೈ, ಇನ್ಕಿ ವಜಹ ಸೇ ಇನ್ಕೋ ಕ್ಯಾಂಡಿಡೇಟ್ ಬನಾ ಕೇ ಹಮೇ ಖಡಾ ಕರೇ ಸೇ. ಇಸಿ ಭಲಾ ಭೀ ಕಾಂಗ್ರೆಸ್ ಭೀ ಹೈ, ಬಿಜೆಪಿ ಹೈ, ಕ್ಯಾ ಭೀ ಕಾಮ್ ನಹೀ ಹುವಾ ಅಭೀ ತಕ್ ಗಟರ ಸೇ ಬರಾಬರ್ ಸೇ ಕ್ಲೀನ್ ನಹೀ ಗಯೇ. ಉನ್ಕೆ ಪೇ ಕೈಸಾ ಭರೋಸಾ ಕರ್ ಸಕ್ತೇ ಹೋ, ಕಾಮ್ ಕರ್ ಸಕ್ತೇ ಹೈ ಬೋಲ್ ಕೆ? ಉನ್ಹೋ ಕಾಮ್ ಕರ್ತೇ ಬೋಲ್ ಕೆ ಹಮಾರೇ ಕೋ ಫುಲ್ ಯಕೀನ್ ಹೈ. ಆಪ್ಕೆ ಪ್ರಕಾರ ಸೇ ವೋ ತೋ ಸಕ್ಸೆಸ್ಫುಲ್ ಕಾಮ್ ಕರ್ ಸಕ್ತೇ ಹೈ ಔರ್ ತೋ ವಿನ್ನಿಂಗ್ ಭೀ ಗ್ಯಾರಂಟಿ ಹೈ ಬೋಲ್ ಕೆ? ಹೌದು, ಪೂಛ್ ಭೀ ಸಕ್ತೇ ಹೈ ಉನ್ಕೋ, 100% ವಹೀ ಆತೇ ಹೈ ಬೋಲ್ ಕೆ ಗ್ಯಾರಂಟಿ. ನಯೇ ಕಾಮ್ ಕರೇ ತೋ ಪೂಛ್ ಭೀ ಸಕ್ತೇ ಹೈ ಆಪ್ ತೋ ವೋ ನಯೇ ಕಾಮ್ ಕರ್ನೆ ಸೇ ಆಪ್ ಪೂಛ್ ಭೀ ಸಕ್ತೇ ಹೋ? ಪೂಛ್ ಭೀ ಸಕ್ತೇ ಹೋ, ಅಧಿಕಾರ ಹೈ ಹಮ್ಕೋ ಪೂಛ್ನೆ ಕಾ ಹಮ್ಕೋ. ಔರ್ ಸೇ ಕ್ಯಾಂಡಿಡೇಟ್ ಕೋ ಆಪ್ ಖಡಾ ಕಿಯಾ ಸೇ? ಔರ್ ಕುಛ್ ಉನ್ಕೆ ಬಾರೇ ಮೇ ಬೋಲ್ನಾ ಚಾಹತೇ ಹೋ ಕ್ಯಾ? ಆಪ್ ತೋ ಕುಛ್ ಭೀ ನಾ, ಔರ ತೋ ಉನ್ಕೆ ಬಾರೇ ಆಪ್ ತೋ ವೋ ಇನ್ನಿಂಗ್ ಫೇನೆ ಕೆ ಬಾದ್ ಮೇ ವಿಶೇಷ ಹೋ ಕೋ ಇಂಪಾರ್ಟೆಂಟ್ ಹೋ ಕೋ ಕೌನ್ ಸೇ ಕಾಮ್ ಕೆ ಬಾರೇ ಮೇ ಆಪ್ ತೋ ನಿಶಾನಾ ದಿಖಾನಾ ಚಾಹತೇ ಹೋ? ಹಮೇ ಜೋ ಜೋ ಕಾಮ್ ಹಮನಾ ನಜರ್ ಆತಾ ಹೈ ಅಭಿ ರೋಡ್ ಬನಾನೆ ಕಾ? ನಹೀ ನಹೀ ನಹೀ, ವೋ ನಹೀ ಪೂಛ್ ರಹಾ ಹೂ ಮೈ. ಇಂಪಾರ್ಟೆಂಟ್ ಸ್ಪೆಷಲಿ ಕಾಮ್ ಆಪ್ಕೆ ವಾರ್ಡ್ ಕಾ, ಸಾತ್ವೇ ವಾರ್ಡ್ ಕಾ ದಿಕ್ಕತ್ ಹೋನೆ ವಾಲಾ, ಸಬ್ಸೆ ಜ್ಯಾದಾ ದಿಕ್ಕತ್ ಹೋನೆ ವಾಲಾ ಕಾಮ್ ಕೌನ್ ಸಾ ಹೈ? ದಿಕ್ಕತ್ ಹೋನೆ ಕ್ಲೀನಿಂಗ್ ಹೋನಾ ಪಡ್ತಾ ಪಹಲಾ, ಸಬ್ಸೆ ಪಹಲಾ ಕ್ಲೀನಿಂಗ್, ಉಸ್ಕೆ ಬಾದ್ ಮೇ ದೂಸರಾ. ಔರ್ ಇದರ್ ಪೆ ಜನಾವರ ಕಾ ಬಹುತ್ ದಿಕ್ಕತ್ ಹೋ ರಹೀ ಹೈ ಆಪ್ಕೆ ಏರಿಯಾ ಪೆ, ಉಸ್ಕೆ ಲಿಯೇ ಆಪ್ಕಾ ಕ್ಯಾ ಅಭಿಪ್ರಾಯ ಹೈ? ಉಸ್ಕೆ ಬಾರೇ ಮೇ ಸಬ್ ನಿಕಾಲ್ ದೇನಾ ಚಾಹಿಯೇ ಇದರ್ ಸೇ, ನಿಕಾಲ್ ಕೇ ಸಬ್ ಏಕ್ದಮ್ ಕ್ಲೀನ್ ರಹನಾ ಚಾಹಿಯೇ, ಇಸ್ಸೆ ಅಚ್ಚಾ ಭೀ ಕೌನ್ ಸಾ ಕಾಮ್ ನಹೀ ಉನ್ಕಾ. ಓಕೆ ವೀಕ್ಷಕರೇ, ನಮ್ಮ ವಾರ್ಡಿನ ಜನತೆ ಆದಂಥವರು, ವೀಕ್ಷಕರೇ ನಮ್ಮ ವಾರ್ಡಿನ ಮತದಾರ ಆದಂಥವರು, ಹಿರಿಯರಾದಂಥವರು ಎಲ್ಲರೂ ಕೂಡ ನಮ್ಮ ಜೊತೆ ಹಂಬಿಕೊಂಡಿದ್ದಕ್ಕೆ ಧನ್ಯವಾದಗಳು. ಸರ್, ತಮ್ಮೆಲ್ಲ ಮತದಾರರು ತಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ, ಅವರಿಗೆ ಕೊನೆಯದಾಗಿ ಇಲ್ಲಿ ಸೇರಿದಂಥ ಎಲ್ಲ ಗುರು ಹಿರಿಯರು, ಚಿಕ್ಕ ಮಕ್ಕಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ಸೇರಿಕೊಂಡಿದ್ದಾರೆ, ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಅವರಿಗೆ ಲಾಸ್ಟ್ನೇದು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? ಸರ್, ಅವ್ರ ವಿಶ್ವಾಸಕನ ಯಾವುದೋ ದುರ ನಂಬಿಕೆ ದುರ ಮಾಡದಂಗೆ ಅವ್ರಿಗೆ ಎಲ್ಲರಿಗೆ ನಮ್ಮವರನ್ನು ತಗೊಂಡು ನಮ್ಮ ಮುಂದೆ ಒರಿತೀನಿ ಸರ್. ಓಕೆ ವೀಕ್ಷಕರೇ, ನಮ್ಮ ಕ್ಯಾಂಡಿಡೇಟ್ ಹೇಳ್ದಂಗೆ ಅವರು ಯಾವುದೋ ವಾರ್ಡಿನ ಎಲ್ಲ ಜನತೆ ಬಂದರೂ ಕೂಡ ನನ್ನ ವಾರ್ಡಿನ ಜನತೆ ನಂದೇ ಮನೆ ಕೆಲಸ ಅನ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾನೆ. ಓಲ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಗುರು ಜೊತೆ ನದಾಫಿ ರಿಪೋರ್ಟ್ ಹನಗಲ್.